ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಕನಕಪುರ ಬಂಡೆಗೆ ಬಹುಪರಾಕ್. ಸಿದ್ದರಾಮಯ್ಯ ಪುತ್ರ ಸೇರಿದಂತೆ ಹಲವು ನಾಯಕರಿಂದ ಡಿಕೆಶಿಗೆ ಜೈ. ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಕನಕಪುರ ಬಂಡೆಗೆ ಬಹುಪರಾಕ್. ಸಿದ್ದರಾಮಯ್ಯ ಪುತ್ರ ಸೇರಿದಂತೆ ಹಲವು ನಾಯಕರು ಡಿಕೆಶಿಗೆ ಜೈ ಎಂದಿದ್ದಾರೆ. ನನಗೆ ಮೊದಲು ಬಿ ಫಾರ್ಮ್ ತಂದುಕೊಟ್ಟಿದ್ದೆ ಡಿಕೆಶಿ ಎಂದ ಆರ್ ಧ್ರುವ ನಾರಾಯಣ್. ಈ ಸಂದರ್ಭದಲ್ಲಿ ನನಗೆ ಮೊದಲು ಬಿ ಫಾರ್ಮ್ ತಂದುಕೊಟ್ಟಿದ್ದೆ ಡಿಕೆಶಿ ಅಂತ ಹೇಳಿದ್ರು ಆರ್ ಧ್ರುವ ನಾರಾಯಣ್. ನನಗೆ ಮೊದಲು ಟಿಕೆಟ್ ಸಿಗಲು ಕಾರಣವೇ ಡಿಕೆಶಿ ಅಂತ ತನ್ವೀರ್ ಸೇಠ್ ಕೂಡ ಹೇಳ್ತಾರೆ. ನನಗೆ ಮೊದಲು ಟಿಕೆಟ್ ಸಿಗೋದಿಕ್ಕೆ ಕಾರಣವೇ ಡಿಕೆಶಿ ಅಂತ ತನ್ವೀರ್ ಸೇಠ್ ಅವರು ಕೂಡ ಮಾತನಾಡ್ತಾರೆ. ಡಿಕೆಶಿಯೊಂದಿಗೆ ಪಕ್ಷ ಸಂಘಟನೆಗೆ ನಾವು ರೆಡಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ. ಕಾಂಗ್ರೆಸ್ ಟ್ರಾವೆಲ್ ಶೂಟರ್ಗೆ ಬಹುಪರಾಕ ಹೇಳಿದ್ದಾರೆ ಕೈ ನಾಯಕರು. ಕಾಂಗ್ರೆಸ್ನ ಟ್ರಾವೆಲ್ ಶೂಟರ್ಗೆ ಬಹುಪರಾಕ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು. ಡಿಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗಿದೆ. ಇವತ್ತು ನಾವಿರುವಂತ ಈ ಜಾಗ ಈಗಾಗಲೇ ಸನ್ಮಾನ್ಯ ಆರ್ ಮೂರ್ತಿ ಅವರು ಹೇಳಿದ್ದಾರೆ, 1967 ಇಸ್ವಿಯಲ್ಲಿ ಮೈಸೂರು ನಗರದ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಾಗ ಸಿಕ್ಕಂತದ್ದು. ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗಿದೆ. ಇವತ್ತು ನಾವಿರುವಂತ ಈ ಜಾಗ ಈಗಾಗಲೇ ಸನ್ಮಾನ್ಯ ಆರ್ ಮೂರ್ತಿ ಅವರು ಹೇಳಿದ್ದಾರೆ, 1967 ಇಸ್ವಿಯಲ್ಲಿ ಮೈಸೂರು ನಗರದ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಾಗ ಸಿಕ್ಕಂತದ್ದು. ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗಿದೆ. ಇವತ್ತು ನಾವಿರುವಂತ ಈ ಜಾಗ ಈಗಾಗಲೇ ಸನ್ಮಾನ್ಯ ಆರ್ ಮೂರ್ತಿ ಅವರು ಹೇಳಿದ್ದಾರೆ, 1967 ಇಸ್ವಿಯಲ್ಲಿ ಮೈಸೂರು ನಗರದ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಾಗ ಸಿಕ್ಕಂತದ್ದು. ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗಿದೆ. ಇವತ್ತು ನಾವಿರುವಂತ ಈ ಜಾಗ ಈಗಾಗಲೇ ಸನ್ಮಾನ್ಯ ಆರ್ ಮೂರ್ತಿ ಅವರು ಹೇಳಿದ್ದಾರೆ, 1967 ಇಸ್ವಿಯಲ್ಲಿ ಮೈಸೂರು ನಗರದ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಾಗ ರೀತಿಯಾದಂತಹ ಸಹಾಯವನ್ನ ಮಾಡಿ ನಮ್ಗೆ ಬೆನ್ ತಟ್ಟಿ ಇವತ್ತು ರಾಜಕೀಯವಾಗಿ ನಮ್ಗೆ ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಾನೊಬ್ಬ ತನ್ವೀರ್ ಸೇಠ್ ಒಬ್ಬರೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಈವನ್ ಭಾರತ ದೇಶದಲ್ಲೂ ಕೂಡ ಬಹಳ ನನಗೆ ಬಹಳ ಸಂತೋಷ ಆಗಿರ್ತಕ್ಕಂಥದ್ದು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಂಕಷ್ಟದ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇದ್ದಂತ ಜಾಗಕ್ಕೆ ಹೋಗಿ ಸಪೋರ್ಟ್ ಮಾಡಿದ್ರಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ನಮ್ಗೆ. ಅವ್ರ ಜೊತೆಗೆ ನಮ್ಮ ಯುವ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೂಡ ಅವರು ಹೊರಗಡೆ ಬಂದ ತಕ್ಷಣನೇ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಕೊಟ್ಟು ತಾಯಿ ಮತ್ತು ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅವ್ರನ್ನ ಅವತ್ತೇ ಅವ್ರನ್ನ ಭೇಟಿ ಮಾಡ್ತಕ್ಕಂತ ಅವಕಾಶ ಕೊಟ್ಟು ಅವ್ರಿಗೆ ಧೈರ್ಯವನ್ನ ತುಂಬುದು. ನಾವು ಕೂಡ ಕರ್ನಾಟಕ ರಾಜ್ಯಾದ್ಯಂತ ಈಗ ಡಾಕ್ಟರ್ ನಿತೀಂದ್ರ ಅವ್ರು ಹೇಳ್ದಂಗೆ ತಾಲೂಕು ಪಂಚಾಯತಿ ವತಿಯಿಂದ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅವರ ಪರವಾಗಿ ಬೆಂಬಲವನ್ನ ಇಟ್ಟಿದ್ದಾರೆ, ರೀತಿಯಾದಂತ ಸಹಾಯವನ್ನ ಮಾಡಿ ನಮ್ಗೆ ಶಿವಕುಮಾರ್ ಅವರಿಗೆ ನಮ್ಮ ಬೆಂಬಲ ಸಂಪೂರ್ಣ ಇರುತ್ತೆ. ಅವರು ಕಾಂಗ್ರೆಸ್ ಪಕ್ಷನ ಮುನ್ನಡೆಸಲಿ, ಕಾಂಗ್ರೆಸ್ ಪಕ್ಷನ ಮತ್ತೆ ಅಧಿಕಾರಕ್ಕೆ ತರುವಂತಹ ನಿಟ್ಟಲ್ಲಿ ಅವರು ಪ್ರಯತ್ನ ಮಾಡಲಿ. ಅವ್ರ ಹಿಂದೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ಬಂಧನಕ್ಕೊಳಗಾದಾಗ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪಂಚಾಯತಿಗಳ ಮಟ್ಟದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರುಗಳು, ನಾಯಕರುಗಳು ಪ್ರತಿಭಟನೆಯನ್ನ ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆದವು. ಅದರೊಳಗೆಲ್ಲ ನಮ್ಮ ನಾಯಕರು ಮತ್ತೆ ಕಾರ್ಯಕರ್ತರು, ಬೆಂಬಲಿಗರು ಅಸಂಖ್ಯಾತ ಸಂಖ್ಯೆಯಲ್ಲಿ ಸೇರಿ ಭಾಗವಹಿಸಿ ತಮ್ಮ ಬೆಂಬಲನ ಡಿಕೆ ಶಿವಕುಮಾರ್ ಅವರಿಗೆ ತೋರಿಸ್ಕೊಟ್ರು.